ಇವತ್ತು ಈ ನಾಡಿಗೆ ಸಾಮಾಜಿಕ ನ್ಯಾಯವನ್ನು ಕೊಟ್ಟಂತ, ರೈತರಿಗೆ ಧ್ವನಿ ಕೊಟ್ಟಂತ ದೇವರಾಜ ಅರಸರ ಒಂದು ಹಿಂದುಳಿದ ವರ್ಗದ ಒಂದು ಧ್ವನಿಯ ಕೆಲಸ ಮಾಡಿದಂತ ದೇವರಾಜ ಅರಸರ ಒಂದು ಜಯಂತಿ. ಇವತ್ತು ಇಂಥ ಜಯಂತಿಯ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ OBC ಅವರ ಹೆಸರಲ್ಲಿ ಹೇಳ್ಕೊಂಡು ಮತವನ್ನು ಪಡೆದುಕೊಟ್ಟಂತ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತೊಂದು ಕರಾಳ ಸಂದೇಶವನ್ನ ಈ ನಾಡಿಗೆ ಕೊಟ್ಟಿದೆ. ಸುಮಾರು 900 ಕೋಟಿಗಿಂತ ಹೆಚ್ಚಿನ 300 ಕೋಟಿಗಿಂತ ಹೆಚ್ಚಿನ ಮೊತ್ತ, ಸುಮಾರು 900ಕ್ಕಿಂತ ಹೆಚ್ಚಿನ ನಮ್ಮ OBCಗೆ ಸಂಬಂಧಪಟ್ಟಂತ ಸಮುದಾಯ ಭವನಗಳಿಗೆ, ನಮ್ಮ ಹಿಂದುಳಿದ ವರ್ಗದ ಇಲಾಖೆ ಇರ್ಬೋದು ಮತ್ತೆ ಬೇರೆ ಬೇರೆ ಇಲಾಖೆಯಿಂದ ಕೊಟ್ಟಂತ ಮೊತ್ತವನ್ನ ಸುಮಾರು 300 ಕೋಟಿಗಿಂತ ಹೆಚ್ಚು, ಅದರಲ್ಲಿ ನಮ್ಮ ಶಿವಮೊಗ್ಗ ಕ್ಷೇತ್ರದ ಸುಮಾರು ಒಂದು 50-60 ಕೋಟಿ ಮೊತ್ತ ಅಷ್ಟು ಹಿಂದೆ ನಿಮ್ಮ ಯಡಿಯೂರಪ್ಪನವರು ಬೊಮ್ಮಾಯಿಯವರು ಇದ್ದಾಗ ನಮ್ಮ ಸರ್ಕಾರದ ಕೊಟ್ಟಂತ ಹಣವನ್ನ ನಿಲ್ಲಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ಈ ನಾಚಿಕೆಗೇಡಿತನ ಇರುವಂತ ಈ ಒಂದು ಸರ್ಕಾರ ಇದೊಂದು ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಬಿಟ್ಟರೆ ಉಳಿದಿದ್ದು ಅದು ಕೂಡ ಯಾವುದೇ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ, ಜನ ಬೇಸತ್ತು ಹೋಗಿದ್ದಾರೆ, ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿ ಆಗ್ತಾ ಇಲ್ಲ. ಇದು ಒಂದು. ಎರಡನೇದು, ಇವತ್ತು ಶರಾವತಿ ನದಿಯಿಂದ ಬೆಂಗಳೂರಿಗೆ ಕುಡಿಯುವ ನೀರನ್ನು ತೆಗೆದುಕೊಂಡು ಹೋಗುವಂತ ದಿಕ್ಕಿನಲ್ಲಿ ಈಗಾಗಲೇ ನಮ್ಮ ಆ ಭಾಗದ ಶಾಸಕರುಗಳು ಸರ್ಕಾರ ಹೇಳಿಕೆಗಳನ್ನು ನೋಡ್ತಾ ಇದ್ದೀನಿ. ಅತ್ಯಂತ ಸೂಕ್ಷ್ಮ ವಲಯ ಈ ವೆಸ್ಟರ್ನ್ ಘಾಟ್ಸು, ವಿಶೇಷವಾಗಿ ಮಂಕಿ ಟೈಲ್ ಫಾರೆಸ್ಟ್ ಇರುವಂತ ನಮ್ಮ ಜೋಗ ಆ ಕಡೆ ಆ ಸರೌಂಡಿಂಗು, ಸುಮಾರು 3-4 ಜಿಲ್ಲೆಗಳ ಮೇಲೆ ಪರಿಸರ ಮೇಲೆ ಪರಿಣಾಮ ಬೀರುವಂತ ಈ ಒಂದು ಪ್ರಯತ್ನ ಈ ಸರ್ಕಾರ ಏನು ಮಾಡ್ತಾ ಇದೆ. ಇವತ್ತು ಅನೇಕ ಹಿರಿಯರು ನಮ್ಮ ಶಿವಮೊಗ್ಗ ಕ್ಷೇತ್ರದ ಮುತ್ಸದ್ದಿಗಳು ಸಾಹಿತಿಗಳು ಅವರು ಕೂಡ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೊಂಡಿದ್ದಾರೆ. ಹಾಗೆ ದಯಮಾಡಿ ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ಕೊತೀನಿ, ಇದ್ರ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಸಾರ್ವಜನಿಕವಾಗಿ ಚರ್ಚೆಗಳನ್ನು ಮಾಡಿಕೊಂಡು ಆಮೇಲೆ ಇದನ್ನು ಮಾಡಬೇಕು ಬೇಡ ಅಂತೇಳಿ ಹಂತಕ್ಕೆ ಬರಬೇಕಾದ್ರೆ ಸರ್ಕಾರದ ಒಂದು ಕರ್ತವ್ಯ. ಹಾಗೆ ಗಡಿಬಿಡಿ ಮಾಡಿಕೊಂಡು ಈ ರೀತಿ ಮಲೆನಾಡಿನ ಜನರಿಗೆ ಅನ್ಯಾಯ ಮಾಡುವಂಥ ಕೆಲಸವನ್ನು ಮಾಡಬಾರ್ದು ಅಂತೇಳಿ ನಾನು ವಿನಂತಿಯನ್ನು ಮಾಡ್ಕೊಂಡೆ. ಖಜಾನೆಯಲ್ಲಿ ದುಡ್ಡಿದೆ, ಖಾಲಿ ಇಲ್ಲ ಅಂತ ಹೇಳುವಂಥ CM ಇನ್ನೊಂದು ಕಡೆ ಈ ರೀತಿ ದುಡ್ಡನ್ನು ವಾಪಸ್ ತಗೊಳ್ಳೋ ಸರ್, ಒಂದು ರಾಜಕೀಯ ದುರುದ್ದೇಶ ಸರ್. ಹಿಂದೆ ಸರ್ಕಾರಗಳು ಯಾವುದೇ ಇರಲಿ ಆನ್ಗೋಯಿಂಗ್ ಕೆಲಸಗಳಿಗೆ ಹಣವನ್ನು ಕೊಡ್ತಾ ಇದ್ರು, ಹೊಸ ಹೊಸ ಕಾರ್ಯಕ್ರಮಗಳ ಆಗಿನ ಸರ್ಕಾರ ಕೈ ಜೋಡಿಸ್ತಾ ಇದ್ರು. ಇವತ್ತು ದುರುದ್ದೇಶ, ಹಿಂದೆ ನಮ್ಮ BJPಯ ಶಾಸಕರು ಆಗಿನ ಒಂದು ಕರ್ನಾಟಕ ಸರ್ಕಾರ ಈ ಯೋಜನೆಗಳು ಏನು ಜಾರಿ ತಂದಿದ್ದು ಅವ್ರು ಕೊಟ್ಟಂಥ ಲೆಟರ್ಗಳಿಗೆ ಅದಕ್ಕೆ ಮಾನ್ಯತೆ ಸಿಗಬಾರ್ದು ಅಂತೇಳಿ ಒಂದೇ ಒಂದು ದುರುದ್ದೇಶದಿಂದ ಈ ರೀತಿಯಂಥ ಒಂದು ಪ್ರಯತ್ನ ಇದು ಮಾಡಿರ್ಬೋದು ಅಂತ ಎಲ್ಲ ಒಂದು ಕಡೆ ಅನಿಸ್ತಾ ಇದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ನಡೆಸ್ತಾ ಇರೋದು ರಾಜ್ಯದಲ್ಲಿ. ಕಾನೂನು ಎಲ್ಲರಿಗೂ ಕೂಡ ಈ ನಾಡಿನ ಕಟ್ಟಕಡೆ ವ್ಯಕ್ತಿಗೆ ಎಲ್ಲರೂ ಕೂಡ ಕಾನೂನಿನ ತಲೆ ಬಾಗಲೇಬೇಕಾಗತ್ತೆ. ಹೋಗಿ ಗೌರವಂತ ಸಿದ್ದರಾಮಯ್ಯರು ರಾಜ್ಯ ಸರ್ಕಾರ ಕೋರ್ಟಿಗೆ ಹೋಗಿದೆ, ಗವರ್ನರ್ ಆಫೀಸಿಂದ ಕೂಡ ಈಗ ಆಲ್ರೆಡಿ ಚರ್ಚೆಗಳು ನಿನ್ನೆಯಿಂದ ನ್ಯಾಯಾಲಯದ ಚೌಕಟ್ಟಲ್ಲಿ ನಡೀತಾ ಇದೆ. ಇನ್ನೊಂದು 8 ದಿನದಲ್ಲಿ ಈ ಎಲ್ಲ ಊಹಾಪೋಹಗಳಿಗೆಲ್ಲ ಸರಿಯಾದ ಉತ್ತರ ಸಿಗುತ್ತೆ ಅಂತ ನಂಗೆ ನ್ಯಾಯಾಲಯದ ಬಗ್ಗೆ ವಿಶ್ವಾಸ ಇದೆ. ಹಿಂದೆ ನಾವು ಕೂಡ ಆಡಳಿತ ಪಕ್ಷದಲ್ಲಿದ್ದಾಗ ಸಾಕಷ್ಟು ಪ್ರತಿಭಟನೆಗಳನ್ನ ರಾಜ್ಯಪಾಲರ ಒಂದು ಕಚೇರಿ ದುರ್ಬಳಕೆ ವಿರುದ್ಧ ಸಾಕಷ್ಟು ಹೋರಾಟಗಳನ್ನ ಮಾಡಿದ್ವಿ. ಆದ್ರೆ ಇವರಿಂದ ಈ ಅಸಂಸ್ಕೃತವಾದಂತ ಪದಗಳನ್ನ ಈ ರೀತಿಯ ವೈಯಕ್ತಿಕವಾಗಿ ಮತ್ತೆ ಪಾದರಕ್ಷೆ ಮುಖಾಂತರ ಗವರ್ನರ್ ಭಾವಚಿತ್ರಕ್ಕೆ ಮುಟ್ಸುವಂಥ ಕೆಲಸ ಇರ್ಬೋದು, ಬೆಂಕಿ ಹಚ್ಚುವಂಥ ಕೆಲಸ ಇರ್ಬೋದು, ಮಾತಾಡೋಂಥ ಇದಿರ್ಬೋದು, ಮತ್ತು ವಿಶೇಷವಾಗಿ ಪ್ರಚೋದನಕಾರಿ ಅವರ ಹೇಳಿಕೆ ಎಲ್ಲ ಒಂದು ಕಡೆಗೆ ಇವರ ನಡವಳಿಕೆಗಳು ಹಿಂದೂ ಕೂಡ ಇದನ್ನೇ ಮಾಡ್ಕೊತ ಬಂದಿದ್ದಾರೆ. ಇವತ್ತು ಕೂಡ ಅದೇ ಕೆಲಸವನ್ನು ಪ್ರಚೋದನೆ ಮಾಡುವಂಥ ಈ ಐವನ್ ಡಿಸೋಜ ಅವರು ಮೊನ್ನೆಯನ್ನು ಹೇಳಿಕೆ ಕೊಟ್ಟಿದ್ದಾರೆ, ಬಾಂಗ್ಲಾ ರೀತಿಯಲ್ಲಿ ಗಲಭೆ ಆಗ್ಬೋದು ಅಂತೇಳಿ. ನಾಳೆ ಏನಾದರೂ ಯಾವ್ದಾದ್ರು ಘಟನೆಗಳು ನಡೆದ್ರೆ ಅದಕ್ಕೆ ನೇರ ಹೊಣೆ ಕಾಂಗ್ರೆಸ್ ನಾಯಕರಾಗ್ತಾರೆ, ಐವನ್ ಡಿಸೋಜ ಅವರು ಆಗ್ತಾರೆ. ಇದೇ ಗೌರವಾನ್ವಿತ ರಾಜ್ಯಪಾಲರದ ಅವ್ರದೇ ಆದಂತ ಲೀಗಲ್ ವಿಂಗ್ ಇದೆ, ಚರ್ಚೆಗಳು ಮಾಡ್ತಾರೆ. ಎತ್ತರ ಅಷ್ಟು ಎತ್ತರಕ್ಕೆ ಸಂಬಂಧಪಟ್ಟಂತ ವಿಚಾರ ನಾನು ಒಬ್ಬ ಅದಕ್ಕೆ ಕೂಡ ಪ್ರತಿಕ್ರಿಯೆ. ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ಗೆ ಒಪ್ಪಿಗೆ ಕೊಟ್ಟ ಮೇಲೆ BJP ಅವ್ರಿಗೆ ಒಂದಿಷ್ಟು ಅಂದ್ರೆ BJP ಅವ್ರದ್ದು ಇದನ್ನ ತಗೊಂಡು ನಾವು ಇದು ಮಾಡ್ತೀವಿ ಅಂತ ಹೇಳಿ ಮಾಡ್ತಾರೆ. ಸರ್, ಇದೊಂಥರ ಬ್ಲಾಕ್ ಮೇಲ್ ಸರ್, ನಮ್ಮ ಕುಟುಂಬ ಇರ್ಬೋದು, ನಮ್ಮ ಪಕ್ಷದ ನಾಯಕರುಗಳಿರ್ಬೋದು, ಅವತ್ತಿಂದ ಕೂಡ ಬುಟ್ಟಿಲ್ ಹಾವಿದೆ ಅನ್ಕೊಂಡು ಹೆದರಿಸುವಂತ ಒಂದು ಕೆಲಸವನ್ನ ಮಾಡ್ತಾನೆ ಇದ್ದಾರೆ. ಮತ್ತೆ ಯಾವುದೋ ಕೇಸು ಯಾರೋ ಬೀದಿಲಿ ಹೋಗುವಂತವ್ರಿಗೆ ಕೊಟ್ಟಂತ ಕೇಸ್ಗಳಿಗೆ ಅದಕ್ಕೆ ಬೇರೆ ರೀತಿ ಅಂತ ಅದಕ್ಕೆ ಶಕ್ತಿ ತುಂಬುವಂತ ಕಾರ್ಯ ಇಂಡೈರೆಕ್ಟ್ಲಿ ಇದಕ್ಕೆ ಕೈ ಜೋಡಿಸುವಂತ ಪ್ರಯತ್ನ ಕೂಡ ಕಾಣದ ಕೈಗಳು ಈ ಸರ್ಕಾರದಲ್ಲಿ ಮಾಡ್ತಾ ಇದ್ದಾರೆ. ಇದೆಲ್ಲದೂ ಕೂಡ ಕಣ್ಮುಂದಿದೆ, ವಿಶ್ವಾಸ ಇದೆ. ಇವತ್ತು ನ್ಯಾಯಾಲಯದ ಒಂದು ಚೌಕಟ್ಟಲ್ಲಿ ಈ ರೀತಿ ಅಂತ ಷಡ್ಯಂತ್ರಗಳಿಗೆ ನ್ಯಾಯ ಸಿಗುತ್ತೆ ಅಂತ ನಂಗೆ ವಿಶ್ವಾಸ ಇದೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.